ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಓಟ್ಗಳು ಒಂದಷ್ಟು ಗೇನ್ ಆಯಿತು ಅಂದರೆ ಅದಕ್ಕೆ ಕಾರಣ ಸುಮಲತಾ ಅವರು ಹೌದು. ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದಂಥ ಸುಮಲತಾ ಅವರು ನಂತರ ಬಿಜೆಪಿಯನ್ನು ಬೆಂಬಲಿಸೋದಾಗಿ ಹೇಳಿದ್ರು. ಅಭಿಷೇಕ್ ಅವರು ಮದುವೆಗೆ ಪ್ರಧಾನಿ ಮೋದಿಯನ್ನು ಹೋಗಿ ಆಮಂತ್ರಿಸಿದ್ರು. ಅಲ್ಲದೆ ಮಂಡ್ಯ ಲೋಕಸಭಾ ಚುನಾವಣೆಗಾಗಿ ಕೂಡ ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಪ್ರಧಾನಿಯನ್ನು ಭೇಟಿಯಾದರು, ಬಿಜೆಪಿ ಹೈಕಮಾಂಡನ್ನು ಭೇಟಿಯಾದರು. ಸುಮಲತಾ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಟಿಕೆಟ್ ನನಗೆ ಅಂತ, ಅಥವಾ ನಾನು ಮಂಡ್ಯದಲ್ಲೇ ಅಖಾಡದಲ್ಲಿ ಇರ್ತೀನಿ ಅಂತ. ಕುಮಾರಸ್ವಾಮಿ ಅವರು ಮಂಡ್ಯವನ್ನು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿತಾರೆ. ಆದರೆ ಸುಮಲತಾ ಅವ್ರ ಲೆಕ್ಕಾಚಾರ ಏನು? ಸುಮಲತಾ ಅವರು ಅಖಾಡದಲ್ಲಿ ಇರಬೇಕಾ? ಹಾಗಾದರೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನು ನಡೆಸಿದಂಥ ಸುಮಲತಾ ಅವರು, ನಾನು ನನ್ನ ರಾಜಕೀಯದ ಹಾದಿಯಲ್ಲಿ ಯಾವತ್ತೂ ಕೂಡ ತಪ್ಪು ಹೆಜ್ಜೆಯನ್ನು ಇಟ್ಟಿಲ್ಲ, ನಿಮ್ಮಗಳ ಶಕ್ತಿಯೇ ನನಗೆ ಆಶೀರ್ವಾದ ಅಂತ ತುಂಬಾ ಕಾನ್ಫಿಡೆನ್ಸ್ ಹೌದು, ಆದರೂ ಒಂಥರ ಬೇಸರ ಎಲ್ಲವೂ ಇದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಲ್ಲ ಅನ್ನೋ ರೀತಿ ಘೋಷಿಸಿದ್ದಾರೆ. April 3 ಮಂಡ್ಯದಲ್ಲೇ ಸಭೆಯನ್ನು ನಡೆಸಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಂತಿಮ ತೀರ್ಮಾನವನ್ನು ಘೋಷಿಸುವುದಾಗಿ ಸುಮಲತಾ ಹೇಳಿದ್ದಾರೆ. ವಿಜಯೇಂದ್ರ ಅವ್ರು ಭೇಟಿಯಾದರು, ಸುಮಲತಾ ಅವ್ರನ್ನ ಎಲ್ಲವೂ ಚರ್ಚೆಗಳು ನಡೀತಾ ಇದೆ. ಆದರೆ ಸುಮಲತಾ ಅವರು BJPಯಿಂದ ಗೆದ್ದಿಲ್ಲ. ಸುಮಲತಾ ಅವರು BJPಗೆ ಶಕ್ತಿ ತುಂಬ ಪ್ರಯತ್ನವನ್ನು ಮಾಡಿದ್ದಷ್ಟೇ, BJP ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರ್ಕಾರದ ವಿರುದ್ಧವಾಗಿ ಅಲೆ ಇತ್ತು ಆ ಸಂದರ್ಭದಲ್ಲಿ. ಹೀಗಾಗಿ ಸುಮಲತಾ ಅವ್ರಿಗೂ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತ ಅಲ್ಲ. ಆದರೆ ಈಗ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನು April 3 ತಿಳಿಸೋದಾಗಿ ಹೇಳಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು, ಇದರ ನಡುವೆ ಸುಮಲತಾ ಅವರು ಕೂಡ ಅಖಾಡದಲ್ಲಿರಲೇಬೇಕು, ಸುಮಮ್ಮ ನಿಂತ್ಕೋಬೇಕು, ನಾವು ಗೆಲ್ಲಿಸ್ತೀವಿ ಅಂತ ಬೆಂಬಲಿಗರು ಶಪಥವನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮ ನಿರ್ಧಾರವನ್ನು ಮಾಡಬೇಕಾಗಿರೋದು ಸುಮಲತಾ ಅವರು. ವೀಕ್ಷಕರೇ, ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಈ ಬಾರಿ ಚುನಾವಣೆಯಲ್ಲಿ ಸುಮಲತಾ ಅವರ ಅಖಾಡದಲ್ಲಿ ಇರಬೇಕಾ, ಅಥವಾ BJPಯನ್ನು ಅಂದರೆ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.